ಈಗ ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಅಂದರೆ ಎಲ್ಲ ನಮಗೆ ತುಂಬ ಖುಷಿ. ಅದರಲ್ಲೂ ಇವಾಗ ಮೋದಿ ಕಾಲದಲ್ಲಿ ಅವಾಗೊಂದು ಸರಿ ಫೇಲ್ ಆಯಿತು, ಇವಾಗ ಎಲ್ಲ ಪಾಸ್ ಆಯಿತು ಅಂದರೆ ನಮಗೆ ಭಾಳ ತುಂಬ ಖುಷಿಯಾಗಿದೆ. ನಮ್ಮ ಒಂದು ಹಬ್ಬನೇ ಸಂಭ್ರಮ, ಒಂದು ಹಬ್ಬ ಮಾಡ್ಬೋದು ಇದು ಯೋಚನೆ ಮಾಡಿದ್ರೆ, ಆ ಥರ ಒಂದು ತುಂಬ ನಮಗೆಲ್ಲ ಖುಷಿಯಾಗಿದೆ. ನಮ್ಮ ದೇಶದ ವಿಜ್ಞಾನಿಗಳು ಮಾಡಿರೋಂಥ ಸಾಧನೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಿಜವಾಗ್ಲೂ ಅದು ಭಾಳ ಅತಿ ಮೇಲ್ಪಂತಕ್ಕೆ ನಾವು ಹೋಗ್ತಿದ್ದೀವಿ ಅನ್ನೋ ಭಾವನೆ, ನಮ್ಗೆ ಭಾವನೆ ಏನು ಆಲ್ರೆಡಿ ಮುಂದಿದ್ದೀವಿ ನಾವು. ಈಗ ಅಮೇರಿಕನೇ ಆಗಲಿ, ಜಪಾನೇ ಆಗಲಿ, ಅಥವಾ ರಷ್ಯಾ ಆಗಲಿ, ಇನ್ನು ಮುಂದುವರೆದ ದೇಶಗಳು ಈ ಆ ದೇಶಕ್ಕೆ ಕಾಂಪೀಟ್ ಮಾಡಿ ಮೇಲೆ ಹೋಗ್ತಿದ್ದೀವಿ ನಾವು. ನಮ್ಗೆ ಭಾಳ ಹೆಮ್ಮೆ ಆಗುತ್ತೆ ನಮ್ಮ ದೇಶದ ವಿಜ್ಞಾನಿಗಳು ಮಾಡಿರೋಂಥ ಸಾಧನೆನ ಅದು ಇನ್ನೂ ನಮ್ಮ ಪೀಳಿಗೆ ಮುಂದುವರಿಸ್ಕೊಂಡು ಮೇಲ್ಪಂತಕ್ಕೆ ಹೋದರೆ ಭಾಳ ಒಳ್ಳೆಯದು. ಎಲ್ಲ ವಿಜ್ಞಾನಿಗಳು, ಈ ಹೊರದೇಶದ ವಿಜ್ಞಾನಿಗಳು ಯಾರೇ ಆಗಿರ್ಬೋದು, ನಮ್ಮನ್ನು ಮೇಲೆ ಹಿಂಗೆ ನಿಂತು ನೋಡೋಂಗೆ ಆಗ್ಬೇಕು ನಮ್ಮ ವಿಜ್ಞಾನಿಗಳನ್ನು. ಆ ಥರ ವಿಜ್ಞಾನಿಗಳು ನಮ್ಮಲ್ಲಿ ಇದ್ದಾರೆ, ಆದರೆ ಮೇಲೆ ಬರೋಕ್ಕೆ ಕೆಲವೊಂದು ತೊಡಕುಗಳು, ಅಡ್ಡಿ ಆತಂಕಗಳು ನಮ್ಮ ರಾಜಕೀಯ ವಲಯದಲ್ಲಿ ಸ್ವಲ್ಪ ಸರಿಪಡಿಸಿದ್ರೆ ನಿಜವಾಗ್ಲೂ ನಮ್ಮ ಶ್ರೀಮಂತ ರಾಷ್ಟ್ರ ಬಡತನದಿಂದ ಕೂಡಿದೆ ನಿಜ, ಆದರೆ ಎಲ್ಲ ವ್ಯವಸ್ಥೆಯಲ್ಲೂ ನಮ್ಮ ಜನ ಮೇಲಕ್ಕೆ ಬರ್ತಾರೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ನಮ್ಮ ವಿಜ್ಞಾನಿಗಳು ಯಾಕಂದರೆ ಕಡಿಮೆ ಬಜೆಟಲ್ಲಿ ಅಂದರೆ ಇವರು ಪಾಕಿಸ್ತಾನದವರು 1600 ಕೋಟಿ ಐತೆ, 1600 ಕೋಟಿ ಇನ್ವೆಸ್ಟ್ ಮಾಡಿ ಎಲ್ಲ ಕಳಿಸ್ಬಿಟ್ರು ಅರ್ಜೆಂಟಲ್ಲಿ. ಆದರೂ ನಮ್ಮ ಇಂಡ್ಯಾದಲ್ಲಿ ಕಡಿಮೆ ಬಜೆಟಲ್ಲಿ ಎಲ್ಲ ಇದು ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಹಂಗಾಗಿ ತುಂಬ ಹೆಮ್ಮೆ ಪಡ್ತೀನಿ ನಾನು ಈ ವಿಷಯದಲ್ಲಿ ಅವರಿಗೆ. ವಿಶ್ವನೇ ಮೆಚ್ಚ ಅಂತಂದು ಮಾಡಿರೋದು ಇದು, ಯಾವಾಗಲೂ ಇರೋಂಥ ಹಿಸ್ಟ್ರಿ. ಯಾರೇ ಆದ್ರೂ ಚಂದ್ರಗ್ರಹಣಕ್ಕೆ ಇದಕ್ಕೆ ಹೋದಾಗ ಯಾರೂ ಮಾಡಿರಲಿಲ್ಲ ಹಿಸ್ಟ್ರಿ, ಅದನ್ನು ನಾವು ಮೀರಿದ್ದಾರೆ. ಇನ್ನು ಮುಂದೆ ಭಾರಿ ಸಂತೋಷ, ವರ್ಲ್ಡ್ಗೆ ಮೆಚ್ಚ ಅಂಥದ್ದು, ಇದು ಪ್ರಪಂಚಕ್ಕೆ ಮೆಚ್ಚ ಅಂಥದ್ದು. ಆದರೂ ಹೇಳೋಕ್ಕೆ ಪದಗಳು ಸಾಲಲ್ಲ, ಅದನ್ನು ಮೋದಿಯವರು ಇರೋ ಟೈಮಲ್ಲೇ ಮಾಡಿರೋದ್ರಿಂದ ಇನ್ನೂ ವಿಶ್ವಕ್ಕೆ ಭಾರಿ ಹೆಮ್ಮೆ. ನಿನ್ನೆ ನಮ್ಮ ದೇಶ ಮಾಡಿದ ಕೆಲಸ ನೋಡಿದ್ರೆ ಒಂದು 2 ಸೆಕೆಂಡ್ ಮೈ ರೋಮಾಂಚನ ಆಗುತ್ತೆ. ಇನ್ನಕ್ಕಂದರೆ ಅದು ನಮ್ಮ ಹೆಮ್ಮೆಯ ಮೋದಿ, ನರೇಂದ್ರ ಮೋದಿ ಇರೋದಕ್ಕೆ ರಷ್ಯಾ, ಅಮೇರಿಕಾ, ಚೈನಾ ಎಲ್ಲರಿಗಿಂತ 4ನೇ ಸ್ಥಾನದಲ್ಲಿ ಚಂದ್ರಯಾನ ತಲುಪಿದೆ. ಇನ್ನೂ 5-10 ವರ್ಷ ಮೋದಿ ಇದ್ದರೆ ಸೂರ್ಯಯಾನಕ್ಕೆ ಚಂದ್ರ ಕಳಿಸ್ಬೇ. ಇಂಡಿಯಾ ಪಾಕಿಸ್ತಾನ ಎಷ್ಟು ಗೆದ್ದ ಖುಷಿಯಾಗತ್ತೋ ಅದಕ್ಕಿಂತ 10ರಷ್ಟು ಖುಷಿಯಾಗಿದೆ. ಯಾವ ಒಂದು ಮಟ್ಟಿಗೆ ಮುಂದುವರೆದಿದೆ ಬೇರೆ ದೇಶಗಳಿಗಿಂತ, ಬೇರೆ ದೇಶಗಳು ಮಾಡಿದ್ದನ್ನು ನಾವು ನೋಡಿ ಈ ಹಂತಕ್ಕೆ ನಮ್ಮ ದೇಶ ಯಾವಾಗ ತಲುಪೋದು ಅನ್ನೋದನ್ನು ನಮ್ಗೆ ಯೋಚನೆ ಆಗ್ತಾಯಿತ್ತು. ಬಟ್ ಕಳೆದ ಒಂದಷ್ಟು ವರ್ಷಗಳಿಂದ, ಒಂದು 18-10 ವರ್ಷಗಳಿಂದ ನಡೆಸ್ತಾರೋ ಇಸ್ರೋ ಒಂದು ಸಾಧನೆಗಳು, ಅದಕ್ಕೆ ನಮ್ಮ ದೇಶದ ಒಂದು ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದೆ ಇದರ ಮೇಲೆ. ನಿನ್ನೆ ಯಾವಾಗ ಅದು ಲಾಂಚ್ ಆಯಿತು ಹೋಗಿ ಚಂದ್ರನ ಮೇಲೆ, ಆ ಟೈಮಿಗೆ ನಾವು ತುಂಬ ಕಾಯ್ತಾಯಿದ್ವಿ. ಎಲ್ಲೇ ಇದ್ರೂ ನಾವು ಅದನ್ನು ಮೊಬೈಲ್ ಆಗಲಿ ಅದರಲ್ಲಾಗಲಿ ಅದನ್ನು ನೋಡ್ತಾನೆ ಇದ್ವಿ, ಯಾವ ಟೈಮಲ್ಲಿ ಲಾಂಚ್ ಆಗುತ್ತೆ, ಯಾವಾಗ ಸಕ್ಸಸ್ ನಮ್ಮ ದೇಶಕ್ಕೆ ಸಿಗುತ್ತೆ ಅಂತ. ಒಂದು ಇದರಲ್ಲಿ ನಾವು ಮುಖ್ಯವಾಗಿ ಅಭಿನಂದಿಸಬೇಕಾಗಿದ್ದು ಇಸ್ರೋ ವಿಜ್ಞಾನಿಗಳನ್ನು, ಯಾಕೆಂದರೆ ಅವರಿಗೆ ಸಿಕ್ಕಿರೋ ಸಪೋರ್ಟು ಇದೇನಾದ್ರು ಇನ್ನೂ ಮೊದಲೇ ಏನಾದರೂ ಅವರಿಗೆ ಈ ಥರದ ಸಪೋರ್ಟ್ ಸಿಕ್ಕಿದರೆ ನಮ್ಮ ದೇಶ ಯಾವತ್ತೂ ಈ ಸಾಧನೆ ಮಾಡ್ಕೋಬೋದು. ಬಟ್ ಕೊನೆಗೂ ನಮ್ಮ ದೇಶಕ್ಕೆ ಒಂದು ನಮ್ಮ ಇಸ್ರೋಗೆ ಒಂದು ಈಗ ಮಾಡಲಿಕ್ಕೆ ಇಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ನಮ್ಮಲ್ಲಿ ನಮ್ಮ ಗೌರ್ಮೆಂಟ್ ಏನಾದರೂ ಸಪೋರ್ಟ್ ಕೊಟ್ಟಿದ್ದಾರಲ್ಲ, ಇದರಿಂದ ಒಂದು ಒಳ್ಳೆಯ ಥರದ ಒಂದು ಸಾಧನೆ ಮಾಡಿದೆ ಇಸ್ರೋ. ನಮ್ಮ ದೇಶ ಹೆಮ್ಮೆ ಪಡುವಂಥ ವಿಷಯ, ನಿನ್ನೆ ವಿಕ್ರಮ್ ಲ್ಯಾಂಡರ್ ಅಲ್ಲಿ ಮಂಗಳಯಾನ 3 ಅದು ಹೋಗಿ ಚಂದ್ರನ ಲ್ಯಾಂಡ್ ಆಗಿದ್ದು ಭಾಳ ತುಂಬ ವಿಶೇಷವಾದಂಥ ಸಂದರ್ಭ. ಆ ವಿಶೇಷವಾದ ಸಂದರ್ಭದಲ್ಲಿ ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ಭಾಳ ಉತ್ಸಾಹದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ದಾರೆ. ನಮ್ಮ ವಿಜ್ಞಾನಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಸಹ ದಕ್ಷಿಣ ಆಫ್ರಿಕಾದಲ್ಲಿ ಪ್ರವಾಸದಲ್ಲಿದ್ದರು, ಅಲ್ಲಿಂದ ಸಹ ಅವರು ಶುಭಾಶಯವನ್ನು ಕೋರಿದ್ದಾರೆ. ಅವರಿಗೂ ನಾವು ತುಂಬ ಆಭಾರಿಯಾಗಿರ್ತೇನೆ. ನಮ್ಮ ದೇಶ ಭಾರತ ದೇಶ ಭಾಳ ಹೆಮ್ಮೆ ಆಗಿದೆ, ಯಾಕಂದರೆ ಇಸ್ರೋದು ಒಂದು ಅವರು ವಿಕ್ರಮ ಕಳಿಸಿದ ಮೇಲೆ 1 ತಿಂಗಳ
ಇದು ಸರಿ ಇದೆಯೋ ತಪ್ಪಿದೆಯೋ, ಯಾಕೆ ಹಿಂದೆ ಒಂದ್ಸಾರಿ ತಪ್ಪಾಗಿತ್ತು, ಅದು ಪಾಪ ಮೋದಿ ಅವರು ಅವರು ದುಃಖಪಟ್ಟರು. ಈಗ ಸ್ಯಾಂಕ್ಷನ್ ಸಕ್ಸಸ್ ಆಗಿದೆ, ನಮಗೆ ಅತಿ ಸಂತೋಷ. ಇಂಡಿಯಾ ಒಂದೇ ಅಲ್ಲ, ಬೇರೆ ದೇಶಕ್ಕಿಂತ ನಮ್ಮ ಭಾರತ ದೇಶ ಭಾಳ ಹೆಮ್ಮೆ ಪಟ್ಟಿದೆ, ಹೆಮ್ಮೆ ಆಗಿದೆ. ಆದರೆ ಮೋದಿ ಅವರು ಅದಕ್ಕೆ ಸಹಕಾರ ಕೊಟ್ಟಿದ್ದು ಅತಿ ಆನಂದ ಸಂತೋಷ ಪಟ್ಟಿದ್ದೇವೆ. ಇದೇ ಥರ ಮಾಡ್ಕೊಂಡು ಹೋಗಿ ಇನ್ನೂ ಏನನ್ನು ಚಂದ್ರಯಾನ 3 ಇತಿಹಾಸದಲ್ಲಿ ಸೃಷ್ಟಿಗೆ ಕ್ಷಣ ಕ್ಷಣನೇ ಚಂದ್ರಯಾನ ಅಂಗಳದಲ್ಲಿ ಪ್ರತಿವಿಕ್ರಮಾನ ಸ್ಪರ್ಧಿಸುವ ವಿಖ್ಯಾತಿಯಾಗಿದೆ. ಇದು ಅಂತ ಉತ್ತಮವಾದ ಸಾಧನೆ ಆಗಿದೆ. ನಮ್ಮ ದೇಶದ ಜನತೆ ಇದೊಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳ್ಬೋದು. ನಾವು ತುಂಬ ಸಂತೋಷ ಆಗಿದೆ ಇದರಿಂದ. ವಿಜ್ಞಾನಿಗಳಿಗೂ ಶುಭ ಕೋರುತ್ತೇವೆ ನಾವು. ಆಮೇಲೆ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ, ಸಾಧನೆ ಒಂಥರ ತುಂಬ ಸಂತೋಷ ಕೊಡ್ತಾ ಇದೆ. ನಮ್ಮ ದೇಶದ ಹೆಮ್ಮೆಯ ಒಂದು ಗುರುತು ಇದು. ತುಂಬ ಧನ್ಯವಾದಗಳು.